ಎರಡು ಮುಖ್ಯ ಇದನ್ನ ಹೇಳ್ತೀನಿ. ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಗೆಸಿದ ದಿನ, ಒಬ್ಬ ಹೋರಾಟಗಾರ ಹೋಗಿದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ. ಅದು ಪುಟ್ಟಣ್ಣಯ್ಯನವರು. ಯಾಕಂದ್ರೆ ಇವತ್ತವರ ಜನ್ಮದಿನ, ಯಾರಿಗೆ ಸಿಗುತ್ತೆ ಈ ತರದ್ದು? ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ. 175ನೇ ವರ್ಷದ ಹುಟ್ಟದಬ್ಬ ದಿನ ಅವ್ರ ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು. ನೋಡ್ರಿ, ಒಬ್ಬ ಹೋರಾಟಗಾರನ ನೇಣ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೆ ಹುಡ್ತಾ ಇರೋದಕ್ಕೆ ನಮ್ಮ ಮಂಡಲ್ ಮಾತ್ರ ಆಗಿರೋದು, ಏನೆಲ್ಲೂ ಇಲ್ಲ ಅದು. ಹೌದೋ ಅಲ್ವೋ? ಆದ್ರೆ ತಾವ್ರಿಗೆ ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವಾದ ಮಾಡಿದ್ರಿ. ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು, ಅಲ್ಲಿಗೋಗಿ ಅವರ ಪುತ್ಲಿ ಇತ್ತು, ಅಲ್ಲಿಗೋಗಿ ಹಾರ ಹಾಕಿದ್ವಿ ನಾನು ದರ್ಶನ್ ಅವರಿಬ್ರು. ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು. ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಹೆಂಗಂತ. ನಮ್ಮ ಯಜಮಾನ್ರು ಆ್ಯಕ್ಚುಲಿ 34-35 ವರ್ಷ ಮಾಡಿದ್ದ, ನೀನು 3 ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್, ಏನೇ ಇದು ಅಂತ ಅಂದ್ಬಿಟ್ಟು. ಸಾಕಲ್ಲ, ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ? ಇದಕ್ಕಿಂತ ಬೇಕಾ ಹೇಳ್ರಿ. ಅಂದರೆ ಪ್ರತಿ ಸಲ ಹಿಂಗೆ ಮಾಡ್ತೀವಿ ಅಂತ ಹೇಳಲ್ಲ, ನಾನು ಮತ್ತೆ ಪಂಚೆ ಹಾಕಿದ್ರೆ ನೀವೇನ ನೋಡಿದ್ಬಿಡ್ತೀರಾ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.